Hi friends, welcome to my channel. Friends, ನಮ್ಮ ಚಾನೆಲ್ನ ಪ್ರತಿದಿನ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ ಸದಾ ನೋಟಿಫೈ ಆಗಿರಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡಿಮೆ ಖರ್ಚಲ್ಲಿ ಅದರಲ್ಲೂ ಹಳ್ಳಿಗಳ ಸೈಡಲ್ಲಿ ಒಂದು ಸ್ವ ಉದ್ಯೋಗನ ಹೇಗೆ ಪ್ರಾರಂಭ ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ಬಾಳೆ ತೋಟ ಮಾಡಿರ್ತಾರೆ, ಆದರೆ ಬಾಳೆ ತೋಟಗಳು ತುಂಬಾ ಇರುತ್ತೆ. ಬಾಳೆ ಗಿಡಗಳು ಫಲ ಬಂದಮೇಲೆ ಅಂದರೆ ಗೊನೆ ಬಂದಮೇಲೆ ಕಟ್ ಮಾಡಿದ್ಮೇಲೆ ಮಿಕ್ಕಿದ ಗಿಡನ ಪೂರ್ತಿನೂ ವೇಸ್ಟಾಗಿ ಹಾಕ್ತಾರೆ, ಅಲ್ಲಿ ಇಲ್ಲಿ ಹಾಕ್ತಾರೆ. ಅದು ವೇಸ್ಟನ್ನು ಆಗಲ್ಲ, ಬಟ್ ಆದರೆ ಅದನ್ನು ನಾವು ರೀಯೂಸ್ ಕೂಡ ಮಾಡ್ಬೋದು. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬಾಳೆ ವೇಸ್ಟ್ ಅಂದರೆ ಬಾಳೆ ಗಿಡ ಕಟ್ ಮಾಡಿದ್ಮೇಲೆ ದಂಟು ಉಳಿದಿರೋದಲ್ಲ, ಅದರಿಂದ ದಾರನ ತಯಾರು ಮಾಡ್ಬೋದು. ಹೌದು ಫ್ರೆಂಡ್ಸ್, ಆ ಬಾಳೆ ದಂಟಿಂದ ದಾರನ ತಯಾರು ಮಾಡ್ಬೋದು. ಅದರಿಂದ ತುಂಬಾ ಯೂಸ್ ಇದೆ, ಮತ್ತು ಆ ದಾರಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಬಾಳೆ ವೇಸ್ಟಿಂದ ದಂಟಿಂದ ದಾರಗೆ ಇತ್ತೀಚಿನ ದಿನದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಆ ದಾರನ ಉಪಯೋಗಿಸ್ಕೊಂಡು ಡೋರ್ ಮ್ಯಾಟ್ಗಳು, ಹ್ಯಾಂಡ್ ಬ್ಯಾಗು, ಮತ್ತು ಹ್ಯಾಟ್ಗಳು, ಬಟ್ಟೆಗಳನ್ನು ನೇಯೋದಕ್ಕೂ ಕೂಡ ಈಗ ದಾರನ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಅಂದರೆ ನಾವು ದಿನ ಏನೇನು ಮನೇಲಿ ಯೂಸ್ ಮಾಡ್ತೀವೋ, ಕಾರ್ಪೆಟ್ಗಳು ಈ ಥರದನ್ನು ತಯಾರು ಮಾಡ್ಬೋದು. ಜೊತೆ ಇದರಿಂದ ಒಂದು ಪರಿಸರ ಸಂರಕ್ಷಣೆ ಕೂಡ, ಪ್ಲಾಸ್ಟಿಕ್ ಬಳಕೆಯಲ್ಲಿ ಕೂಡ ಪಾತ್ರ ನಮ್ಮದಿರುತ್ತೆ. ಜೊತೆಗೆ ರೈತರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಈಗ ಬಾಳೆ ಗೊನೆ ತೆಗೆದ್ಮೇಲೆ ಅದಷ್ಟು ವೇಸ್ಟ್ ಆಗೋಗುತ್ತೆ, ಆದರೆ ಅದರಿಂದ ಅವರಿಗೆ ಇನ್ನೂ ಮತ್ತೆ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಬಾಳೆ ನಾರನ್ನ ನಮ್ಮ ದೇಶ ಅಷ್ಟೇ ಅಲ್ಲದೆ ಜಪಾನು, ಆಸ್ಟ್ರೇಲಿಯಾ, ಅಮೇರಿಕಾ, ಯುರೋಪ್ ದೇಶಗಳು ಸಹ ಉಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಬಾಳೆ ನಾರನ್ನು ಇತರ ದೇಶಗಳಿಗೆ ಕೂಡ ನಾವು ರಫ್ತು ಮಾಡ್ಬೋದು, ಅದರಿಂದ ಕೂಡ ನಾವು ಲಾಭನ ಗಳಿಸ್ಬೋದು. ಬಾಳೆ ನಾರನ್ನ ತಯಾರಿಸೋಕ್ಕೆ ನಾವಿಲ್ಲಿ ಮಿಷಿನ್ನ ತೋರಿಸ್ತಾ ಇದ್ದೀವಲ್ಲ, ಈ ಮಿಷಿನ್ನ ಯೂಸ್ ಉಪಯೋಗ ಮಾಡ್ಕೊಳ್ಬೋದು. ಈ ಮಿಷಿನ್ ಹೆಸರು ಬಂದು ಬನಾನಾ ಫ್ಯಾಬ್ರಿಕ್ ಎಕ್ಸ್ಟ್ರಾಕ್ಟ್ ಮಿಷಿನ್ನು. ಇದು ಇಂಡಿಯಾ ಮಾರ್ಟಲ್ಲಿ ಸಿಗುತ್ತೆ. ಇದ್ರದ್ದು ರೇಟ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ, ಮೆನ್ಷನ್ ಮಾಡಿರ್ತೀವಿ, ಅಲ್ಲಿಂದ ನೀವು ಅದರ ಇನ್ಫಾರ್ಮೇಷನ್ನ ತಗೊಳ್ಬೋದು. ಈಗ ನಾವು ಬಾಳೆ ನಾರನ್ನ ಅಂದರೆ ಬಾಳೆಯಿಂದ ದಾರನ ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಾಳೆ ಗಿಡನ ಕಡಿದ್ಮೇಲೆ ನಮಗೆ ಈ ರೀತಿಯಾದ ದಿಂಡು ಮತ್ತು ಸಿಪ್ಪೆ ಸಿಗುತ್ತೆ. ಒಂದು ಬಾಳೆ ದಿಂಡಿಂದ ಇಲ್ಲಾಂದರೂ 150 ಗ್ರಾಮ್ ದಾರನ ತಯಾರು ಮಾಡಬಹುದು. ಒಂದು ಎಕರೆಗೆ ಕಡಿಮೆ ಇಲ್ಲಾಂದರೂ 150 ಕೆಜಿ ದಾರನ ತಯಾರು ಮಾಡ್ಬೋದು. ಗಿಡ ಕಡಿದ್ಮೇಲೆ ಅದರಲ್ಲಿರೋ ಅಂಟೆಲ್ಲ ಹೋಗೋವರೆಗೂ ಹೋಗೋದಕ್ಕೆ 48 ಗಂಟೆ ಕಾಲ ಬಿಡಬೇಕು. ಇದನ್ನು ನಾವು ಕೈಯಲ್ಲೇ ಅಂದರೆ ಮ್ಯಾನುವಲ್ ಆಗಿ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ, ಜೊತೆಗೆ ಹೆಚ್ಚಿನ ಸಮಯ ಕೂಡ ನಮಗೆ ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಬನಾನಾ ಎಕ್ಸ್ಟ್ರಾಕ್ಟ್ ಮಿಷಿನ ಬಳಸಿ ದಿನಕ್ಕೆ ಇಲ್ಲಾಂದರೂ 20-25 ಕೆಜಿ ದಾರನ ನಾವು ತಯಾರು ಮಾಡ್ಬೋದು. ಮೊದಲಿಗೆ ಈ ಮಿಷಿನ್ನ ಯೂಸ್ ಮಾಡೋದು ಹೇಗೆ ಅಂದರೆ, ಮೊದಲಿಗೆ ಒಂದು ಬಾಳೆದಿಂಡನ್ನ ತೊಗೊಂಡು ಅದರಲ್ಲಿ ಸಿಪ್ಪೆಗಳನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ಒಂದು ಸಿಪ್ಪೆನ ಸಪ್ರೇಟ್ ಮಾಡ್ಕೊಬೇಕು, ಒಂದೊಂದೇ ಸಿಪ್ಪೆನ ಆ ಮಿಷಿನ್ನಲ್ಲಿರೋ ರೋಲರ್ ಮಧ್ಯೆ ಹಾಕ್ತಾ ಹೋಗಬೇಕು. ಇದರಿಂದ ಸಿಪ್ಪೆಯಲ್ಲಿ ಬರೋ ಅಂಟಿನ ಜೊತೆ ಅಂಟು ಮತ್ತು ಅದರಲ್ಲಿರೋ ನೀರಿನಂಶ ಹೋಗಿ ಬರೀ ನಾರಿನಂಶ ನಮಗೆ ಸಿಗ. ನೋಡಿ ಈ ಮಿಷಿನ್ನ ಎಷ್ಟು ಈಸಿಯಾಗಿ ಯೂಸ್ ಮಾಡ್ಬೋದು. ಬಾಳೆ ಗಿಡ ಕಡಿದ್ಮೇಲೆ ಅದನ್ನು ಸರಿಯಾಗಿ ನಾವು ಒಣಗಿಸ್ದಲೆ ಅಥವಾ ಕೊಳಿಯಕ್ಕೆ ಬಿಟ್ಟರೆ, ಅದನ್ನು ನೀರಿಳಿದಲೇ ಇದ್ದರೆ, ಅಥವಾ ನಾವು ಅದನ್ನು ಮಿಷಿನಿಗೆ ಕೊಟ್ಟಾಗ ಅದು ಕರೆಕ್ಟಾಗಿ ಡ್ರೈ ಆಗ್ದಲೇ ಇದ್ದರೆ, ಅದನ್ನು ಒಣಗಿಸೋದಾಗಿರ್ಬೋದು, ದಾರನ ನೀರೆಲ್ಲ ಇಳಿಸಿದ ಮೇಲೆ ಈ ಥರ ಅದೆಲ್ಲ ಸರಿಯಾಗಿ ಆಗ್ದಲೇ ಇದ್ದರೆ ಅದರಿಂದ ಬರೋ ದಾರದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಮತ್ತು ಮಿಷಿನಲ್ಲಿ ನೀರು ತೆಗಿತಿರೋ ಟೈಮಲ್ಲಿ ಅಲ್ಲಿ ಅಂಟು ಸರಿಯಾಗಿ ಹೋಗ್ದಲೇ ಇದ್ದರೆ ದಾರದ ಕ್ವಾಲಿಟಿ ಕಡಿಮೆ ಆಗುತ್ತೆ. ದಾರದ ಕ್ವಾಲಿಟಿ ಕಡಿಮೆ ಆದಾಗ ಅದರಿಂದ ಯಾವುದೇ ವಸ್ತುಗಳು ಕೂಡ ಮಾಡಿದರೂ ಅದು ಹೆಚ್ಚು ದಿನ ಬಾಳಿಕೆ ಆಗೋದಿಲ್ಲ. ಹಾಗಾಗಿ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ದ ಅಂದರೆ ದಾರದ ಗುಣಮಟ್ಟನ ನಾವು ಕಾಪಾಡ್ಕೊಳ್ತಾ ಬರಬೇಕಾಗತ್ತೆ. ಮಾರುಕಟ್ಟೆಯಲ್ಲಿ ಆ ದಾರದ ಕ್ವಾಲಿಟಿಗೆ ತಕ್ಕಂತೆ ಅದರದ ರೇಟ್ ಕೂಡ ನಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಒಳ್ಳೆ ಕ್ವಾಲಿಟಿ 1 ಕೆಜಿ
ನಾರಿಗೆ ಬಂದು 300-400 ರೂಪಾಯಿ ಸಿಗುತ್ತೆ. ಅದೇ ಕ್ವಾಲಿಟಿ ಸ್ವಲ್ಪ ಲೋ ಕ್ವಾಲಿಟಿ ಆಗಿತ್ತು ಅಂದರೆ 100-150 ರೂಪಾಯಿಯಿಂದ 250 ರೂಪಾಯಿ ರೇಟ್ ಇದೆ. ದಿನಕ್ಕೆ ನಾವು ಈ ಮಿಷಿನಿಂದ ಕಡಿಮೆ ಅಂದರೂ 20 ಕೆಜಿ ನಾರನ್ನು ತೆಗೆದ್ರು ಒಂದು ದಿನಕ್ಕೆ 6,000 ರೂಪಾಯಿ. ಅದೇ ಥರ ಒಂದು ತಿಂಗಳ ಲೆಕ್ಕ ಹಾಕಿದರೆ 1,20,000 ವರೆಗೂ ದುಡಿಬಹುದು. ನಾವು ಈ ದಾರನ ಕೈ ಕೆಲಸ ಮಾಡೋರಿಗೆ ಅಥವಾ ಬಟ್ಟೆ ನೇಯೋರಿಗೆ ಮತ್ತು ಕೆಲವೊಂದು ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡಬಹುದು, ಅಂದರೆ ಬೇರೆ ದೇಶದವರಿಗೂ ಕೂಡ ಮಾರ್ಬೋದು ನಾವು ಇದನ್ನು. ಹಾಗೆ ಈ ಕೈ ಕೆಲಸ ಮಾಡೋರಿಗೆ, ಬಟ್ಟೆ ನೇಯೋರಿಗೆ ಮತ್ತು ಸ್ಯಾನಿಟರಿ ಪ್ಯಾಡ್ಗಳನ್ನು ರೆಡಿ ಮಾಡೋರಿಗೆ ಕೂಡ ನಾವು ಮಾರ್ಬೋದು. ಇಲ್ಲ, ಜೊತೆಗೆ ನಾವೇ ಕೂಡ ನಮ್ಮ ಊರಲ್ಲೇ ಮುಂದಿಷ್ಟು ಜನಕ್ಕೆ ಕೈ ಕೆಲಸಗಳ ಬಗ್ಗೆ ಕಲಿಸಿ, ಅಂದರೆ ಅದರಿಂದ ವಸ್ತುಗಳನ್ನು ತಯಾರು ಮಾಡಿ ಅದೇ ಥರದ ಒಂದು ಸಣ್ಣ ಮಟ್ಟದ ಒಂದು ಘಟಕನ ನಾವು ಅಥವಾ ಕಾರ್ಖಾನೆನ ನಾವು ಅಲ್ಲೇ ಸ್ಥಾಪಿಸ್ಕೊಂಡು ಅಲ್ಲೂ ಕೂಡ ಮಾಡ್ಕೋಬೋದು. ನಾವೇ ಅದನ್ನು ದಾರನ ರೆಡಿ ಮಾಡಿ ನಾವೇ ಅದರಿಂದ ವಸ್ತುಗಳನ್ನು ತಯಾರು ಮಾಡಿ ಮಾರೋದರಿಂದ ನಮಗೆ ಲಾಭ ಹೆಚ್ಚಾಗಿ ಸಿಗುತ್ತೆ. ಜೊತೆಗೆ ನಾವು ಬೇರೆಯವರಿಗೆ ಕೆಲಸ ಕೊಟ್ಟಂಗೆ ಕೂಡ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬಾಳೆ ವೇಸ್ಟಿಂದ ದಾರ ಮಾಡಿ ನಾವು ಆರಾಮಾಗಿ ಲಾಭನ ಗಳಿಸ್ಬೋದು. ಫ್ರೆಂಡ್ಸ್, ನಮ್ಮ ಚಾನಲ್ನ ಪ್ರತಿದಿನ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಸದಾ ನೋಟಿಫೈ ಆಗಿರಿ ಫ್ರೆಂಡ್ಸ್.